ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಭಾರೀ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 5 ಕೋಟಿ ಹಳೆಯ 1,000 ನೋಟುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಳೆ ನೋಟು ಕೊಟ್ಟು ಹೊಸ ನೋಟು ಬದಲಾವಣೆಗೆ ತಂದಿದ್ದಂತ ಹಣ ಅಂತ ಮಾಹಿತಿ ಇದೆ. 1,000 ಮುಖಬೆಲೆಯ 5 ಕೋಟಿ ಹಳೆಯ ನೋಟುಗಳನ್ನ ಈಗಾಗಲೇ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಹಮ್ಮದ್ ಅಸ್ಲಂ, ಕಾಳಿಂಗಪ್ಪ, ಮಂಜುನಾಥ್ ಬಂಧಿತ ಆರೋಪಿಗಳು ಅನ್ನೋದಾಗಿ ಕೂಡ ಮಾಹಿತಿ ಇದೆ. ಆರೋಪಿಗಳು ಹಣದೊಂದಿಗೆ ಬಂದಿದ್ದಂತಹ ಸ್ವಿಫ್ಟ್ ಡಿಸೈರ್ ಕಾರನ್ನ ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ.